ನೂರ್ ವರ್ಷ ಆಯ್ತು ನಿನಗೆ, ಈಗ ತಾನೇ ಜ್ಞಾಪಕ ಮಾಡ್ಕೋತಾ ಇದ್ದೆ. ಯಾಕೆ? ಯಾಕೆಂದ್ರೆ ಹೊಳೆಯಲ್ಲಿ ಹೊಸ ನೀರು ಬಂದಿದೆ, ಎಲ್ರು ಮೀನ್ ಹಿಡಿಯಕ್ ಹೋಗ್ತಾ ಇದ್ದಾರೆ. ನಾನೊಬ್ನೇ ಹೋಗ್ಬೇಕಲ್ಲ, ಜೊತೆಲಿ ಚೆಲುವಿ ಇದ್ರೆ ಅಂದ್ಕೊಂಡೆ ನಿನ್ ಪ್ರತ್ಯಕ್ಷ ಆಗಿಬಿಟ್ಟೆ. ಅದಕ್ಕೆ ನಾನು ಬಂದೆ. ನಡಿ ಹೋಗ, ನಡಿ 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 ನಡಿ.
ನೆನಪಿಟ್ಟು ಮತ್ತೆ ನನ್ನ ನೆರಳು ಸೋಗ್ತವ್ರು ಯಾರು ಬದುಕುತ್ತಿಲ್ಲ. ನಮ್ಮಮ್ಮ ಸತ್ಲು, ನಮ್ಮಜ್ಜಿ ಸತ್ಲು, ನನ್ ಜೊತೆ ನೀನು ಇದ್ಬಿಟ್ರೆ ನಿನ್ಗೂ ಏನಾದ್ರೂ ಆಗೋಗ್ಬಿಡುತ್ತೆ. ನಿನ್ನ ಕೈ ಮುಗ್ದು ಬೇಡ್ಕೊತೀನಿ, ನನ್ ಬಿಟ್ಬಿಟ್ಟು ಇವತ್ತೇ ನೀನೆಲ್ಲಾದ್ರೂ ದೂರ ಹೊರಟೋಗ್ಬಿಡು, ದೂರ ಹೊರಟೋಗ್ಬಿಡು. ಚೆಲ್ವಿ, ನಾನ್ ದೂರ ಹೊರಟೋಗೋದ್ರಿಂದ ನಿನ್ನ ನೆಮ್ಮದಿ ಸಿಕ್ಕೋ ಹಾಗಿದ್ರೆ ನಿನ್ನಿಂದ ಮಾತ್ರ ಅಲ್ಲ, ಈ ಪ್ರಪಂಚದಿಂದಲೂ ದೂರ ಹೊರಟೋಗ್ತೀನಿ. ಚೆಲ್ವಿ, ನಿಮ್ ತಾಯಿ ಸಾಯೋದಕ್ಕಾಗ್ಲಿ, ನಿಮ್ಮಜ್ಜಿ ಸಾಯೋದಕ್ಕಾಗ್ಲಿ, ನೀನ್ ತಿಳ್ಕೊಂಡಿರೋ ಹಾಗೆ ದೇವರಲ್ಲ ಕಾರಣ ನಿನ್ನ ಜನ. ಆ ಜನಕ್ಕೆ ಹೆದರ್ಕೊಂಡು ನಾನ್ ನಿನ್ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡ್ಯ. ಹಾಗೆ ಹೋಗೋ ಹಾಗಿದ್ರೆ ನಿನ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ. ಅದೇನು ಆಪತ್ತು ಅನಿಷ್ಟ ಬರುತ್ತೋ ಬರಲಿ, ಎದುರಿಸೋಣ, ಧೈರ್ಯವಾಗಿರು. ಇವನೊಬ್ಬನಿಗೆ ಧೈರ್ಯ ಇರೋದು ಚಲವೇನ್ ಕಟ್ಕೊಳಕ್ಕೆ. ಅವನು ನೋಡ್ದ ಒಳ್ಳೆ ತೆಳ್ಗೆ ಬೆಳ್ಗೆ ಕೆಂಪ್ಗೆ ರಸಾಳಿ ಕಪ್ಪಿದ್ದಂಗ ಅವಳೆ ಅಂತ ಆಸೆಯಾಗಿಲ್ವಾ? ಮತ್ತೆ ಅಯ್ಯೋ ಪೇಕರ್ ಮುಂಡೆ, ಅದೇ ಇವನ್ಗೇನ್ ಗೊತ್ತು ಇದು ಶಾಪದೆಣ್ಣು ಅಂತ? ಏನಿಲ್ಲ, ಈ ಮಗ ಏನಾರ ಅವಳನ್ನು ಮುಟ್ಟದ್ನ ಸುಟ್ಟು ಬೂದಿ ಆಗ್ಬಿಡ್ತಾನೆ. ಅಲ್ಲಕ್ಕಲ್ಲ, ಅವನೇ ಆಗಿ ಬಿದ್ದರು ನಮ್ಗೆ ಅಲ್ಲ ಸಂತ, ಮೇಲ್ಜಾತಿ ಸ್ನೇಹ ಮಾಡಿ ನಮ್ ಕೇರಿಂದ ಹಾಳು ಮಾಡ್ಬಿಟ್ಟ ಅಂದ್ರೆ ನಾನ್ ಸುಮ್ಕೆ ಬಿಟ್ಟೇನಾ? ಅದಕ್ ಮುಂಚೆನೆ ಈ ಮಗ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ಮುಗಿತ ನಿಮ್ ಕಂತೆ ಪುರಾಣ ಎಲ್ಲ? ಏನಿಲ್ಗೆಲ್ಲ ನೀವೇ ಗಂಡಸರು, ನಾನಿನ್ ಕೈಗೆ ಬಳೆ ತೊಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಡೇ ಮಗನೇ, ಇವತ್ತೇ ನಾನು ಅವಳನ್ನ ಮದುವೆ ಆಗ್ತೀನಿ. ನೀನು ನಿನ್ ಭೂತಪ್ಪ ಇಬ್ರು ಸೇರ್ಕೊಂಡು ಅದೇನ್ ಮಾಡ್ಕೋತೀರಿ ಮಾಡ್ಕೊಳ್ಳಿ, ಹೋಗ್ರ ಹೋಗಲೇ ಕಚಡ ಹೋಗ. ಏನ್ ದೊಡ್ಡ ರೌಡಿ ಇವ, ಹೋಗು ಹೋಗು ಮಗನೇ, ನಿಂಗ್ ರಾತ್ರಿ ವಾಪಸ್ ಕೊಂಡೈತೆ, ಹೋಗು ಬಂದ್ರ ಕಂಡಿದ್ದೀನಿ ಮಗಲೇ. ದಣಿಯರೇ, ದಣಿಯರೇ, ಏನು ಕ್ಷಮ ದಟ್ ಕಟ್ಕೊಂಡು ದಾಳಿ ಮಾಡ್ಕೊಂಡ್ ಬಂದಿದ್ದೇನು? ಏನ್ ಸಮಾಚಾರ? ಏನಿಲ್ಲ ದಣಿ, ನಿಮ್ ಹತ್ರ ಒಂದು ವಿಷಯ ಕೇಳಕ್ ಬಂದ್ವು. ಆ ಕಣ್ಣನ್ ಇವತ್ತೇ ಕೆಲ್ಸದಿಂದ ತೆಗೆದು ಹಾಕ್ಬೇಕು. ಅವನ್ ನಮ್ ಜೊತೆ ಕೂಡ್ದು ಯಾಕೆ? ಅವನಿ ನಾನ ಮಾನನೆ ಹೋಗ್ತಾ ಇದೆ ಅಂತ ಕೆಲಸ ಏನ ಮಾಡ್ದ ಅವನು? ಅವನು ಆ ಚೆಲುವಿನ ಪ್ರೀತಿಸ್ತಾ ಇದ್ದಾನೆ, ಅವರಿಬ್ರು ಮದುವೆ ಮಾಡ್ಕೋತಾರಂತೆ. ನಿಮ್ಗೇನ್ ಕಷ್ಟ ಆದ್ರಿಂದ? ಅವನಿಂದ ನಮ್ಮ ಹಾಡಿನೇ ಹಾಳಾಗುತ್ತೆ ಅಂತ ಕೊರ್ತಿಯಮ್ಮ ಹೇಳಿದೆ. ಅದಕ್ಕೋಸ್ಕರ ಅವನ್ ನಾನಿವಿಲ್ಲಿಂದ ಓಡಿಸ್ಬೇಕು. ಎಸ್ಟೇಟ್ ನಂದು, ಸಂಬಳ ಕೊಡೋ ನಾನು, ನನ್ಗಿಷ್ಟ ಬಂದವ್ರು ಕೆಲಸ ಕಿಟ್ಕೋತೀನಿ, ನಿಮ್ಮಿಂದ ಅದನ್ನ ಹೇಳ್ಸ್ಕೋಬೇಕಾಗಿಲ್ಲ. ಜೊತೆಲಿ ಕೆಲಸ ಮಾಡೋರೆ ಬೇಡ ಅನ್ನೋ ಮನುಷ್ಯನ್ನ ನಾವೇ ಕಿಟ್ಕೋಬೇಕು ಮಾವ, ಅವನೇ ನಮ್ ಬಂಧುನೇ ಬಳಗಾನೆ. ಅದಕ್ಕಿಂತ ಹೆಚ್ಚು ಕೇಶವ, ಚೆನ್ನ ಒಬ್ಬನೇ ನಂಬಿಕೆ ಆಗಿರೋ ಅವಳು. ಕೇವಲ ಒಬ್ಬನಿಗೋಸ್ಕರ ಇಷ್ಟು ಜನಗಳನ್ನು ಎದುರು ಹಾಕೊಳ್ಳೋದು ಒಳ್ಳೇದಲ್ಲ ಅಂತ ನನಗೆ ಅನ್ಸುತ್ತೆ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋದು ನನಗೆ ಗೊತ್ತಿದೆ, ಬೇರೆಯವರಿಂದ ನಾ ಅದನ್ನು ಕಲಿಬೇಕಾಗಿಲ್ಲ ಕೇಶವ. ಸರಿ, ನಿಮ್ಮಿಷ್ಟ. ಹಾಗಾದ್ರೆ ನೀವು ಚೆನ್ನನ್ನ ಕೆಲಸದಿಂದ ತೆಗೆದು ಇಲ್ಲಿಂದ ಓಡಿಸ್ಬಿಡೋದಿಲ್ವೇ ನಾವು? ಯಾಕಲ್ಲೋ ಚಮ್ಮ, ನಿನ್ ಕಳತನ ಹಿಡ್ಕೊಟ್ಬಿಟ್ಟ ಅಂತ ಅವ್ರ ಮೇಲೆ ದ್ವೇಷ ಏನು? ಮಂತಿನೋ ಕೆಲಸ ಮಾಡೋದು ಅಂದ್ರೆ ಈ ಗುಂಪು ಕಟ್ಕೊಂಡ್ ಬಂದಿದ್ಯಾ ಹೆದರ್ ಸೋಕೆ? ಚೆನ್ನನ್ ಕೆಲಸದಿಂದ ತೆಗೆದೋದ್ರೆ ನಿಮ್ಮ ದೊಡ್ಡ ಬೆದರಿಕೆಗೆ ಹೆದರೋಣಲ್ಲ ನಾನು, ನೀವೆಲ್ಲ ಹೊಟ್ಟೋಗಿ. ಏಯ್ ಬಂದ್ರು, ಇವ್ರು ಅವನ ಕೆಲಸದಿಂದ ತೆಗೆದ್ರೆ ಇದ್ರೇನು? ಅವನೇ ಇಲ್ಲಿಂದ ಓಡೋದಾಗ ಮಾಡ್ಲಿಲ್ಲ. ನನ್ನ ಹೆಸರು ಜೋಮಾನೆ ಅಲ್ಲ, ನಡೆಯ.